ರಾಜ್ಯಾದ್ಯಂತ ಹಿಂಗಾರು ಚುರುಕು ಪಡೆದುಕೊಂಡಿದೆ. ಮಳೆಯ ಆರ್ಭಟ ತುಂಬಾ ಜೋರಾಗೇ ಇದೆ. ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರೇ ಅಧ್ವಾನವಾಗಿದೆ. ಕಂಪನಿಗಳ ಪ್ರದೇಶಗಳಲ್ಲಿ ನೀರು ನುಗ್ಗಿದೆ. ಒಂದೇ ಒಂದು ಮಳೆಗೆ ಮಹದೇವಪುರ, ಸರ್ಜಾಪುರ, ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಗಳೆಲ್ಲ ನೀರಿನಿಂದ ತುಂಬಿಕೊಂಡು ಹೋಗಿವೆ. ಮಧ್ಯರಾತ್ರಿ ಸುರಿದ ಮಳೆಗೆ ಈ ಅವಾಂತರ ಸೃಷ್ಟಿಯಾಗಿರೋದು ಬೆಂಗಳೂರಿನಲ್ಲಿ. ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರೇ ಅಧ್ವಾನವಾಗಿದೆ. ಆದರೆ ರಾಜಕೀಯ ನಾಯಕರುಗಳಿಗೆ ಮಾತ್ರ ಅವರ ರಾಜಕೀಯನೇ ಬೇಕಾಗಿದೆ. ವಿರೋಧ ಪಕ್ಷಗಳು ಅಷ್ಟೇ, ಆಡಳಿತ ಪಕ್ಷಗಳು ಅಷ್ಟೇ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. BBMP ಅಂತೂ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ BBMPಗೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಅಧ್ವಾನ ಆಗೋಗಿದೆ ಅಂತೇಳಿ. ಇದು ಬೆಂಗಳೂರಿನ ರಸ್ತೆಗಳು, ITBT ಕಂಪನಿಗಳಿರುವಂಥ ಜಾಗಗಳಿವೆಲ್ಲ ನೋಡಿ ಹೇಗಿದೆ ಬೆಂಗಳೂರಿನ ಪರಿಸ್ಥಿತಿ. ಈ ಬೆಂಗಳೂರನ್ನು ಒಂದು ಮಾಡೆಲ್ ಥರ ಮಾಡ್ತಾರಂತೆ. ಏನದು, ಏನೋ ವರ್ಡ್ ಯೂಸ್ ಮಾಡ್ತಾರಲ್ಲ ಇವರು ಬೆಂಗಳೂರಿಗೆ, ಅದನ್ನು ಆ ರೀತಿಯಾಗಿ ಮಾಡಿಬಿಡ್ತೀವಿ, ಈ ರೀತಿಯಾಗಿ ಮಾಡಿಬಿಡ್ತೀವಿ ಅಂತೇಳಿ. ಇದು ಬೆಂಗಳೂರು ನೋಡಿ, ಅಲ್ಲಿ ಈ ರೀತಿಯಾಗಿ ನೀರು ನಿಂತ್ಕೊಳ್ಳುವಂಥ ಪರಿಸ್ಥಿತಿ. ಹಲವು ಸಿಟಿಗಳಲ್ಲಿ ನಿಂತಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನು ಮಾಡ್ತಾ ಇದ್ದೀರಾ ನೀವು, ಅದ್ರ ಬಗ್ಗೆ ಕಾರ್ಯಪ್ರವೃತ್ತಿ ಆದರೂ ಆಗಿದ್ದೀರಾ ಇಲ್ವಾ? ನಿಮ್ಮ ರಾಜಕೀಯನೇ ಅತಿ ಹೆಚ್ಚಾಗಿ ಹೋಗಿಬಿಟ್ಟಿದೆ ವಿರೋಧ ಪಕ್ಷಗಳಿಗೂ ಮತ್ತು ಆಡಳಿತ ಪಕ್ಷದವರಿಗೂ. ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅದರ ಪರಿಣಾಮಗಳಿವೆಲ್ಲ. BBMPಗಂತೂ ಹೇಳೋರಿಲ್ಲ, ಕೇಳೋರಿಲ್ಲ. ಬೆಂಗಳೂರಿನಲ್ಲಿ ರಾತ್ರಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿರೋದು. ಮಹದೇವಪುರ ವಲಯದ ಪ್ರದೇಶಗಳು ಮಳೆಗೆ ತತ್ತರಿಸಿ ಹೋಗಿವೆ. ರಾತ್ರಿ ಸುರಿದ ಮಳೆಗೆ 18 ಮರಗಳು ಧರೆಗೆ ಉರುಳಿದ್ರು. ಕಾರುಗಳ ಮೇಲೆ ಮರ ಬಿದ್ದು ಕಾರು ಜಖಂ ಆಗಿರೋದು. ಬೆಂಗಳೂರಿನಲ್ಲಿ ರಾತ್ರಿಯ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ಮಹದೇವಪುರ ಇದೇ ರೀತಿಯಾಗಿ ಹಿಂದೆಯೂ ಕೂಡ ಹಲವು ಪರಿಸ್ಥಿತಿಯನ್ನು ಎದುರಿಸಿತ್ತು. ರಾಜಾ ಕಾಲುವೆ ಕೂಡ ಅಲ್ಲಿ ಒತ್ತುವರಿ ಆಗಿರೋ ಪರಿಣಾಮವಾಗಿ ಅಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಿತ್ತು ಮಹದೇವಪುರ ವಲಯದಲ್ಲಿ. ಈಗ ಮತ್ತೆ ಅದೇ ಮಹದೇವಪುರದಲ್ಲಿ ಈ ಸಮಸ್ಯೆಗಳು ಕಾಣಿಸಿಕೊಳ್ಳೋಕೆ ಶುರುವಾಗಿದೆ. ಯಾಕೆ ಹೀಗಾಗಿದೆ, ಏನಾಗಿದೆ, ಯಾರಿಗೂ ಬೇಕಾಗಿಲ್ಲ. ಯಾರಾದರೂ ಸತ್ರ ಒಂದಿಷ್ಟು ಪರಿಹಾರ ಕೊಡು, ಏನಾದರೂ ಸಮಸ್ಯೆ ಆಯ್ತಾ, ಹ್ಞೂ ಆಯಿತು, ಫೋನ್ ಬಂದು ತುಂಬ ಒತ್ತಡ ಬಂದಾಗ ಯಾರನ್ನೋ ಒಂದಿಷ್ಟು ಕಳಿಸ್ಕೊಡೋ ಕೆಲಸ. ಮರ ಬಿತ್ತ ತೆರವು ಮಾಡೋಕ್ಕೆ ಸ್ಥಳೀಯರಿರ್ತಾರೆ, ಮಾಡ್ತಿರ್ತಾರೆ, ಅದಕ್ಕೊಂದಿಷ್ಟು ಸಿಬ್ಬಂದಿಗಳನ್ನು ಕಳಿಸ್ಕೊಡ್ತಾರೆ ಇಷ್ಟೇ. ಅದು ನೀರು ಯಾಕೆ ಹೋಗ್ತಾ ಇಲ್ಲ, ಏನು ಪರಿಸ್ಥಿತಿ ಆಗಿದೆ, ಮೋರಿ ಯಾಕೆ ಕಟ್ಕೊಂಡಿದೆ, ಯಾರೂ ಕೇಳಕ್ಕೆ ಹೋಗಂಗಿಲ್ಲ. ಉಸ್ತುವಾರಿಗಳು ಎಲ್ಲಿದ್ದಾರೋ ಗೊತ್ತಿಲ್ಲ, ಆಯಾಯ ಜಿಲ್ಲೆಗಳಲ್ಲಿರುವಂಥ ಉಸ್ತುವಾರಿಗಳು. ಬೆಂಗಳೂರಿನಲ್ಲಿರುವಂಥವರಂತೂ ತೇಪೆ ಹಚ್ಚಿ ಅಂದಾಗ ರೋಡಿಗೆಲ್ಲ ತೇಪೆ ಹಚ್ಚಿದ್ರು, ಉಳಿದಿದ್ದು ಯಾವುದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಿಸಿ ಮುಟ್ಸೋಕ್ಕೆ ಶುರು ಮಾಡಿದರೆ ಅವ್ರು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಜನಸಾಮಾನ್ಯರು ಅಷ್ಟೇ, ನೀವು ಬಳಕೆ ಮಾಡುವಂಥ ಪ್ಲಾಸ್ಟಿಕ್ಗಳನ್ನು ಬಿಸಾಕಿ ಬಿಸಾಕಿ ಮೋರಿಗಳನ್ನೆಲ್ಲ ಬ್ಲಾಕ್ ಮಾಡ್ತೀರಾ, ಅದರ ಹಣೆ ಬರ ನೀರು ದಾಟೋದಿಲ್ಲ. ಗಾಡಿಯಲ್ಲಿ ಕೂತಿರ್ತೀರ, ಕಾರಲ್ಲಿ ತಿನ್ನೋದು ಪ್ಲಾಸ್ಟಿಕ್ಕನ್ನು ಕಾರಿಂದ ಬಿಸಾಕೋದು ಹೊರಗಡೆಗೆ. ಅವ್ರು ಗುಟ್ಕಾ ಹಾಕ್ಕೊಳ್ಳೋರಂತೂ ಇನ್ನೂ ಒಂದು ರೀತಿಯಾಗಿ ಬಾಯಿಗೆ ಹಾಕ್ಕೊಳ್ತಾರೆ, ಪ್ಯಾಕೆಟನ್ನು ಬಿಸಾಕ್ತಾ ಇರ್ತಾರೆ. ಹೋಗಿ ಹೋಗಿ ಮೋರಿಯೆಲ್ಲ ಬ್ಲಾಕ್ ಆಗ್ತಾರೆ. ಯಾವನು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ. ಏನಾಗೋದಿದೆ, ನಮ್ಮ ಮನೆ ಇದ್ದರೆ ಚೆನ್ನಾಗಿದ್ದರೆ ಸಾಕು, ಹೊರಗಡೆದು ಏನಾದರೂ ಆಗೋಗಲಿ, ಜವಾಬ್ದಾರಿ ಅನ್ನೋದೇ ಇಲ್ವಲ್ಲ. ಸಾರ್ವಜನಿಕ ವಲಯದಲ್ಲಿ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಒಂದೇ ಮಳೆಗೆ, ಹಾಂ ಬ್ರ್ಯಾಂಡ್ ಬ್ರ್ಯಾಂಡ್ ಕರೆಕ್ಟ್ ಬ್ರ್ಯಾಂಡ್ ಬೆಂಗಳೂರು ಏನಾಗಿದೆ ಅಂತ ನೋಡಿ. ಮಳೆ ಎದುರಿಸುವಂಥ ಸಾಮರ್ಥ್ಯ ಇಲ್ಲವಾಯ್ತಾ? ಮಳೆಗೆ ಟೋಲ್ ಬಳಿಯೇ ರಸ್ತೆ ತುಂಬೆಲ್ಲ ನೀರು ನಿಂತಿದೆ. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿ ನೀರು ನಿಂತಿರೋ ರಸ್ತೆಯಲ್ಲಿ ನೀರಿನಿಂದ ಗಂಟೆಗಟ್ಟಲೆ ಜನ ಪರದಾಡುವಂತಾಗಿದೆ. ರಸ್ತೆಯಲ್ಲಿ ನೀರು ನಿಂತಿರೋ ಪರಿಣಾಮವಾಗಿ ಒಂದೇ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು, ಅದರ ಬಣ್ಣನೇ ಬಯಲಾಗಿ ಹೋಗ್ಬಿಟ್ಟಿದೆ ಈಗ. ಇದಕ್ಕೆ ಕೇವಲ BBMP 70%-70% ಹೇಗೆ ಇದಕ್ಕೆ ಜವಾಬ್ದಾರರಾಗ್ತಾರೋ ಹಾಗೆ ಜನಸಾಮಾನ್ಯರು ಶೇಕಡ 30% ಜವಾಬ್ದಾರ ಆಗ್ತಾರೆ. ಕಾರಣ, ಬಿಸಾಕುವಂಥ ಪ್ಲಾಸ್ಟಿಕ್ಗಳಿಂದ, ತಿನ್ನುವಂಥ ಆಹಾರ ಪದಾರ್ಥಗಳಿಂದ. ಬಿಸ್ಕಿಟ್ ತಿಂದರು ರ್ಯಾಪರ್ ಬಿಸಾಕಿದ್ರು, ಚಾಕ್ಲೇಟ್ ತಿಂದರು ರ್ಯಾಪರ್ ಬಿಸಾಕಿದ್ರು, ಗುಟ್ಕಾ ತಿಂದರು ರ್ಯಾಪರ್ ಬಿಸಾಕಿದ್ರು. ಅಲ್ಲಿ ಇದರಲ್ಲೂ ಕೂಡ ಯಾವುದು ಟೋಲ್ಗಳಲ್ಲಿ ಆಗಿರ್ಬೋದು, ಸಿಗ್ನಲ್ಗಳಲ್ಲಿ ಆಗಿರ್ಬೋದು, ಈ ಪ್ಲಾಸ್ಟಿಕ್ ಕವರಲ್ಲೆಲ್ಲ ಕೆಲವೊಂದು ಮಾರಾಟ ಮಾಡ್ತಾರೆ. ಕಡಲೆ ಬೀಜ ಆಗಿರ್ಬೋದು, ಆಮೇಲೆ ಸೌತೆಕಾಯಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಇನ್ನೆಲ್ಲ ಪ್ಲಾಸ್ಟಿಕ್ನೇ ಹಾಕ್ಕೊಡ್ತಾರೆ. ಆ ಪ್ಲಾಸ್ಟಿಕ್ಕನ್ನು ತಿಂದಾದಮೇಲೆ ಹೊರಗಡೆ ಬಿಸಾಕ್ತಾರೆ, ಏನಾಗಬೇಕಾಗಿದೆ ಅವರಿಗೆ, ಅದರ ಪರಿಣಾಮ ಹೇಗಾಗುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ. ಹೋಗಿ ಮೋರಿ ಬ್ಲಾಕ್ ಆಗುತ್ತೆ, ನಾಳೆ ನೀರು ನಿಂತ್ಕೊಳ್ಳುತ್ತೆ, ಅವ್ರದ್ದೇ ಕಾರಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿಗೆ ಬಂದರೂ ಬರ್ಬೋದು ಅನ್ನುವಂಥ ತಲೆಯಲ್ಲಿ ಬೇಕಲ್ವ? ಒಂದೇ ಮಳೆಗೆ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಹೇಗಾಗಿದೆ ಅಂತ ನೋಡಿ. ನಿನ್ನೆ ಸುರಿದ ಮಳೆಗೆ ಕೆರೆಯಂತಾಗಿ ಹೋಗಿವೆ ರಸ್ತೆಗಳೆಲ್ಲ. ಕೆರೆಯಂತಾದ ದೊಮ್ಮಸಂದ್ರದ ಸರ್ಜಾಪುರ ರಸ್ತೆ,
ಇವೆಲ್ಲ ಎಕ್ಸ್ಟೆಂಡ್ ಆಗಿರುವಂತ ಏರಿಯಾಗಳು ಇಲ್ಲಿ ಆಕ್ಚುಲಿ ಹಿಂಗೆ ಆಗಬಾರದು. ರಸ್ತೆಯ ಮೇಲೆ ಕೆರೆಯಂತೆ ಹರಿದ ಮಳೆ ನೀರೀಗ ಈ ಭಾಗಗಳು ಈಗ ಬೆಳವಣಿಗೆ ಆಗಿರುವಂತಹ ಏರಿಯಾಗಳು, ಈಗ ಡೆವಲಪ್ಡ್ ಆಗಿರುವಂತದ್ದು. ಅವ್ಯವಸ್ಥೆಯ ಬಗ್ಗೆ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಶೇರ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಎಂ ಡಿಸಿಎಂಗೆ ಟ್ಯಾಗ್ ಮಾಡಿ ವಿಡಿಯೋನ ಶೇರ್ ಮಾಡಿದ್ದಾರೆ. ನೋಡಿ ದೃಶ್ಯಾವಳಿಗಳನ್ನು. ಇವೆಲ್ಲ ಈಗ ಡೆವಲಪ್ಮೆಂಟ್ ಆಗಿರುವಂತ ಏರಿಯಾಗಳು, ಇಲ್ಲಿ ಈ ರೀತಿ ಸಮಸ್ಯೆಗಳಾಗಬಾರದು. ಕಾರಣ ತುಂಬಾ ಜಾಗೃತವಾಗಿ ಏನ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡು ಇವುಗಳನ್ನು ನಿರ್ಮಾಣ ಮಾಡಿರ್ತಾರೆ ಈ ಏರಿಯಾಗಳನ್ನು. ಆದರೆ ಅವಾಂತರಗಳನ್ನು ನೋಡಿ, ಅಲ್ಲೇ ಹೆಚ್ಚಾಗಿ ಒದ್ದಾಡ್ತಾ ಇರೋದು ಪರಿಸ್ಥಿತಿಗಳು. ಯಾಕೆ ಹಿಂಗೆ ಇರುವಂಥ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡ್ರು, ಅದನ್ನು ತೆರವು ಮಾಡಬೇಕಾದ್ರೆ ಒಂದು ಸ್ವಲ್ಪ ದಿನ ಓ ಏನು ಫುಲ್ ಕ್ಲೀನ್ ಮಾಡಿಬಿಡ್ತೀವಿ ಅಂತ ಹೊರಟೋದ್ರು. ಆಮೇಲೆ ಯಾವುದೋ ಪ್ರೆಷರ್ ಬಂತು, ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಯಾವ ಒತ್ತುವರಿನೂ ಇಲ್ಲ, ಏನು ತೆರವೂ ಇಲ್ಲ, ತಲೆನ ಕೆಡಿಸ್ಕೊಳಲ್ಲ. ರಸ್ತೆ ಅಂತೂ ಮಾಡೋ ಹಂಗೆ ಇಲ್ಲ, ತೇಪೆ ಹಚ್ಚೋ ಕೆಲಸ ಮಾಡಿದರು. ಅದು ನೋಡಿ ಸಾರಿ ಎಲ್ಲೋ ಹೋದ್ರಲ್ಲ ಬ್ರ್ಯಾಂಡ್ ಬೆಂಗಳೂರು ವಿಚಾರದಲ್ಲಿ, ಎಲ್ಲಿದೆ ರಸ್ತೆಗಳಿಗೆ ತೇಪೆ ಹಚ್ಚಿದ್ದು? ಅಲ್ಲಿ ಕಾಣಿಸ್ತಾ ಇಲ್ವಾ? ಇದ್ಯಾವುದು ಬಿ ಬಿ ಎಂ ಪಿಗೆ ಬರೋದಿಲ್ವಾ, ಸೇರಲ್ವಾ ಬಿ ಬಿ ಎಂ ಪಿಗೆ? ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಲ್ಲ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಲೋಕೇಶ್, ಏನ್ರಿ ಇದು ಅವ್ಯವಸ್ಥೆಗಳು? ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ ಇದೇ ಬ್ರ್ಯಾಂಡ್ ಬೆಂಗಳೂರ? ಈ ರೀತಿಯಾಗಿ ಅವ್ಯವಸ್ಥೆಗಳಾಗೋದೇ ಮೋಸ್ಟ್ಲಿ ಇದನ್ನೇ ಬ್ರ್ಯಾಂಡ್ ಮಾಡಬೇಕು ಅಂತ ಹೊರಟ್ರೇನು ಅರುಣ್? ಖಂಡಿತ, ಸಾಮಾನ್ಯ ಜನರು, ಸಾರ್ವಜನಿಕರು, ಬೆಂಗಳೂರಿಗರು ಈಗ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ. ಮಳೆಗೆ, ಸಣ್ಣ ಮಳೆಗೂ ಕೂಡ ಬೆಂಗಳೂರಿನ ರಸ್ತೆಗಳು ಮುಳುಗಡೆ ಆಗ್ತಾ ಇದಾವೆ, ಮನೆಗಳ ಮೇಲೆ ಮರಗಳು ಬೀಳ್ತಾ ಇದಾವೆ, ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ತಡೆಗಟ್ಟೋದಕ್ಕೆ ಅಂತೇಳಿ ಬಿ ಬಿ ಎಂ ಪಿ ಪ್ರತಿ ರಸ್ತೆಗೆ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಅಲ್ಲಿ ನೀರು ನಿಲ್ಲದಂತೆ, ಅಲ್ಲಿ ಮ್ಯಾನ್ಹೋಲ್ಗಳು ಕ್ಲಿಯರಾಗಿ ನೀರು ಹರಿದು ಹೋಗುವಂತೆ ಜವಾಬ್ದಾರಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಅದು ಆಗಿಲ್ಲ. ಬರೀ ಅವರ ಒಂದು ನಿಯಮಗಳು ಕಾಗದಕ್ಕೆ ಸೀಮಿತ ಆಯಿತು ಹೊರತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸುಮಾರು 198 ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿದ್ವಿ. ಆ ಭಾಗದಲ್ಲಿ ನಾವು ನೀರು ನಿಲ್ಲದಂತೆ ಕ್ರಮ ವಹಿಸ್ತೀವಿ. ಅಂತಹ ರಸ್ತೆಗಳಲ್ಲಿ ಟ್ರಾಫಿಕ್ ಪೊಲೀಸರ ಸಹಕಾರ ಮತ್ತು ಬಿ ಬಿ ಎಂ ಪಿ ಇಂಜಿನಿಯರ್ಗಳ ಜೊತೆಗೂಡಿ ಅಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಬಹುತೇಕವಾಗಿ ಐ ಟಿ ಬಿ ಟಿ ಹಬ್ಬ ಅನ್ನಿಸ್ಕೊಂಡಿರ್ತಕ್ಕಂಥ ಮಾರತಳ್ಳಿ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ದೊಮ್ಸಂದ್ರ, ವೈಟ್ ಫೀಲ್ಡು, ಈ ಭಾಗದಲ್ಲಿ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡು ವಾಹನಗಳು ಓಡಾಡಿದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ರೀತಿ ನಿರ್ಮಾಣಕ್ಕೆ, ಈ ರೀತಿ ಸೃಷ್ಟಿಯಾಗಲಿಕ್ಕೆ ಕಾರಣ ಒತ್ತುವರಿಗಳಾಗಿರುವಂಥದ್ದು, ಒತ್ತುವರಿಯನ್ನು ತೆರವು ಕಾರ್ಯಾಚರಣೆ ಮಾಡದೇ ಇರುವಂಥದ್ದು, ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕಾದಂಥ ಕಾರ್ಯವನ್ನು ಬಿ ಬಿ ಎಂ ಪಿ ಮಾಡದೇ ಇರುವಂಥದ್ದು, ತುಂಬ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ ನಾವು ಪ್ರವಾಹ ಪೀಡಿತ ಪ್ರದೇಶಗಳನ್ನು ಗುರುತು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಪ್ರವಾಹ ಪೀಡಿತ ಪ್ರದೇಶಗಳು ಮುಂದೆ ಆಗದಂತೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಆದರೆ ಪ್ರತಿ ವರ್ಷನೂ ಕೂಡ ಅದೇ ಪ್ರವಾಹ ಪೀಡಿತ ಪ್ರದೇಶಗಳಂತ ಪಟ್ಟಿ ಕೊಡ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿ ಸಮಸ್ಯೆ ಆಗದೆ ತಡೆಗಟ್ಟಲಿಕ್ಕೆ ಬಿ ಬಿ ಎಂ ಪಿ ಫೇಲ್ಯೂರ್ ಆಗ್ತಾ ಇರುವಂಥದ್ದು. ಜಕ್ಕು ಇವತ್ತು ನಿನ್ನೆ ಆಗಿರ್ತಕ್ಕಂಥ 38 ಮಿಲಿಮೀಟರಷ್ಟು ಮಳೆ ಆಗಿದೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ. ಅದರಲ್ಲೂ ಬೆಂಗಳೂರು ದಕ್ಷಿಣ ವಲಯ, ಮಹದೇವಪುರ ವಲಯ, ಬೊಮ್ಮನಹಳ್ಳಿ ವಲಯ, ಪೂರ್ವ ವಲಯದಲ್ಲಿ ಹೆಚ್ಚು ಎಫೆಕ್ಟ್ ಆಗಿರುವಂಥದ್ದು. 18 ಹೆಚ್ಚು ಮರ ಬಿದ್ದು 4 ಕಾರುಗಳ ಮೇಲೆ ಮರ ಬಿದ್ದು ಜಖಮ್ ಆಗಿರುವಂಥದ್ದು, ಜೊತೆಗೆ ಹೆಚ್ಚು ಕಂಪ್ಲೇಂಟ್ ಆಗಿರುವಂಥದ್ದು ರಸ್ತೆಗಳಲ್ಲಿ ನಿಂತು ವಾಹನ ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಬರೀ ಸಣ್ಣ ಪ್ರಮಾಣದ ಮಳೆಗೆ ಈ ರೀತಿ ಆದರೆ ದೊಡ್ಡ ಪ್ರಮಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಆಯಿತು ಬೆಂಗಳೂರು, ಯಾವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಗೊತ್ತಿದೆ. ಅದೇ ಮಾದರಿಯಲ್ಲಿ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಈಗ ಅದೇ ಮಳೆಗೆ ನಲುಗುವಂತೆ ಮಾಡ್ತಾ ಇರುವಂಥದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.